ಚೇಂಬರ್ ಅನ್ನೋದು ಅವ್ರಿಗೆ ನಾಲ್ಕು ಜನ ಪರಿಚಯ ಇದ್ದಂಗೆ ನಮಗೂ ನಾಲ್ಕು ಜನ ಪರಿಚಯ ಇರ್ತಾರೆ. ಸುದೀಪ್ ಅವರು ಒಂದು ನಿರ್ಮಾಪಕರಾಗಿದ್ದಾರೆ ಅಲ್ಲಿ, ಮುಖ್ಯವಾಗಿ ಆ್ಯಕ್ಟರ್ ನೆಕ್ಸ್ಟ್ ಫಸ್ಟ್ ಪ್ರೊಡ್ಯೂಸರ್. ಅಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರೊಡ್ಯೂಸರ್ ಅನ್ನೋ ಗಣನೆ ತೊಗೊತಾ ಇಲ್ಲ. ಒಂದು ಆ್ಯಕ್ಟ್ರು ಅವ್ರಿಗೇನೋ ಎಲ್ಲ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ನಿರ್ಮಾಪಕ ತೊಂದರೆಯಲ್ಲಿದ್ದಾನೆ, ಅವ್ರಿಗೆ ಸಹಾಯ ಮಾಡಬೇಕು, ಕೊಟ್ಬಿಡ್ಬೇಕು ದುಡ್ಡು. ಸಂಧಾನ ಅಂದರೆ ಏನು, ಕಷ್ಟದಲ್ಲಿದ್ದಾರೆ ಅವ್ರು ದುಡ್ಡು ಕೊಟ್ಬಿಡಿ ಅನ್ನೋದೇ ಫೈನಲ್ ಆಗುತ್ತೆ. ಆದರೆ ಅವ್ರು ಮಾಡಿರೋಂಥ ಆಪಾದನೆಗಳು ಸಮಾಜದಲ್ಲಿ ಹತ್ತಾರು ಜನದಲ್ಲಿ ಹೇಳಿದಾಗ ಇವತ್ತಿನ ದಿನ ದುಡ್ಡು ಕೊಟ್ಟಂಥ ಸಮಯದಲ್ಲಿ ಏನಾಗುತ್ತೆ, ನಾನು ತಪ್ಪು ಮಾಡಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ ಅನ್ನೋ ಭಾವನೆ ಬರುತ್ತೆ. ಇದು ಯಾವತ್ತೂ ಬರಬಾರ್ದು, ಕಳಂಕ ಆಗಬಾರ್ದು. ಸಹಾಯ ಅಂತ ಬಂದಿರೋದು, ಕಷ್ಟ ಅಂತ ಬಂದಿರೋದು, ತೊಂದರೆ ಆಗಿದೆ ಅದನ್ನು ಸರಿಪಡಿಸೋಣ ಅಂತ ಬಂದಿರೋದು ಅದೇ ರೀತಿ ಇರಬೇಕು. ನಾನೇನಾದರೂ ಕೊಡಬೇಕು ಅನ್ನೋದು ನಿಜಾನೇ ಆಗೋದಾದರೆ ಕಾನೂನಾತ್ಮಕವಾಗಿ ಕೋರ್ಟಲ್ಲಿ ನಾವು ಕೊಡೋಕ್ಕೆ ಎಲ್ಲ ತಯಾರಿದ್ದೀವಿ. ನಾಳೆ ಕೋರ್ಟು ನೀವು ಕೊಡಬೇಕ್ರಿ, 10 ಕೋಟಿ ಕೊಡಿ, 20 ಕೋಟಿ ಕೊಡಿ ಅಂದರೂ ಕೊಡೋಣ. ಇವತ್ತು ಇಲ್ಲಿ ಬಂದು ಮಾತಾಡಿ ಕೂತ್ಕೊಂಡು ಅನಾವಶ್ಯಕವಾಗಿ ನಾವೊಂದು ಮಾತು ಹೇಳ್ತೀವಿ, ಅವರೊಂದು ಮಾತು ಹೇಳ್ತೀವಿ, ಯಾವ ಮಾತಿಗೂ ಯಾವುದು ದಾಖಲೆಗಳಿರಲ್ಲ. ಚಿತ್ರರಂಗ ನಡ್ಕೊಂಬಂದಿರೋದೇ ಇದುವರೆಗೂ ಬಾಯಿ ಮಾತಲ್ಲಿ, ಯಾವುದೂ ಅಗ್ರಿಮೆಂಟ್ಸ್ ಇನ್ನೊಂದು ಮತ್ತೊಂದಿಲ್ಲ. ಅದೇ ರೀತಿ ಈ ರೀತಿ ಆಗೋದು ಬೇಡ ಅಂಥೇಳಿ ನಾವು ಕಾನೂನಾತ್ಮಕವಾಗಿ ಹೋಗೋಣ ಅಂತ ಕಳಿಸಿದ್ವಿ ಹೊರತು ಬೇರೆ ಯಾವುದೇ ರೀತಿ ಚೇಂಬರ್ಗೆ ನೋವು ಪಡಿಸ್ಬೇಕು, ಚೇಂಬರ್ ಮಾತು ಕೇಳಬಾರ್ದು, ಕುಮಾರ್ ಅವ್ರಿಗೆ ನೋವು ಪಡಿಸ್ಬೇಕು, ಕುಮಾರ್ ಅವ್ರ ಮಾತು ಕೇಳಬಾರ್ದು ಅನ್ನೋ ಯಾವ ವಿಚಾರನೂ ಇಟ್ಕೊಂಡು ನಾವು ಹೋಗಿಲ್ಲ.